ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಕೂಡ ಬೆಳಗ್ಗೆ 7 ಗಂಟೆಯಿಂದಲೇ ಏನಂದ್ರೆ ಮತದಾನ ಪ್ರಾರಂಭವಾಗಿರ್ತಕ್ಕಂಥದ್ದು. ಈಗ ನಾವು ಇರ್ತಕ್ಕಂಥದ್ದು ಕಲಬುರಗಿ ನಗರದ ಎಲ್ವಿ ಕಾಲೇಜಿನಲ್ಲಿ. ಈ ಮತಗಟ್ಟೆ ಸಂಖ್ಯೆ 132-133 ಅಂದರೆ ಸಖಿ ಮತದಾನ ಕೇಂದ್ರದಲ್ಲಿ ನಾವಿದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು ಈ ಮತದಾನ ಕೇಂದ್ರವನ್ನು ಚುನಾವಣಾ ಆಯೋಗ ಏನಂದರೆ ಸಿಂಗಾರಗೊಳಿಸಿರ್ತಕ್ಕಂಥದ್ದು. ಬಲೂನ್ಗಳಂದರೆ ಏನಂದರೆ ಈ ಮತಗಟ್ಟೆಯನ್ನು ಅಲಂಕಾರಗೊಳಿಸಿರ್ತಕ್ಕಂಥದ್ದು. ಸದ್ಯ ನಮ್ಮ ಜೊತೆಗೆ ಏನಂದರೆ ವೋಟ್ ಮಾಡಿ ಬಂದಿರತಕ್ಕಂಥ ಒಂದಿಷ್ಟು ಜನರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್ ಹೇಳಿ, ನೀವೀಗ ವೋಟ್ ಮಾಡಿ ಬಂದಿದ್ದೀರಾ, ಏನು ಅನಿಸ್ತಾ ಇದೆ ಇಲ್ಲಿ? ನಾನು ಡಾಕ್ಟರ್ ಕೋಣೈನ. ನಾನು ಈಗ ಈ NV 133 ಬೂತ್ ನಂಬರ್ದಲ್ಲಿ ವೋಟ್ ಮಾಡಿ ಇದೊಂದು ನನಗೆ ಒಳ್ಳೆಯ ಒಂದು ಅಪಾರ್ಚುನಿಟಿ. ಮತ್ತು ಏನದಂತಂದರೆ ಇದೊಂದು ನಮಗೆ ಸೂಕ್ತವಾದಂಥ ಅಭ್ಯರ್ಥಿಗೆ ಚುನಾಯಿಸಿ ತರಬೇಕು ಅಂತಂದು ಇದೊಂದು ಏನು ನಮಗೆ ಅಪಾರ್ಚುನಿಟಿ ಕೊಟ್ಟಿದ್ದಾರೆ, ಇದೊಂದು ಒಳ್ಳೆಯದು. ಮತ್ತು ಬೇರೆಯವರಿಗೂ ಕೂಡ ಯಾವುದೇ ಕಾರಣಾಂತರಗಳಿಂದ ತಮ್ಮ ಮತವನ್ನು ಚಲಾಯಿಸೇ ಇರಬಾರ್ದು. ಅದಕ್ಕೆ ಒಂದು ರಿಕ್ವೆಸ್ಟ್ ಏನಂತಂದರೆ, ಯಾವುದೇ ಒಂದು ಪ್ರೊಫೆಷನಲ್ ಇರಲಿ ಏನೇ ಇರಲಿ, ಸುಮಾರು ಟೈಮ್ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ, ಸುಮಾರು 7-6 ಗಂಟೆವರೆಗೆ. ಈ ಟೈಮನ್ನು ಸೂಕ್ತವಾಗಿ ಉಪಯೋಗಿಸಿ ತಮ್ಮ ವ್ಯಾಲ್ಯೂಬಲ್ ಏನಂತೀರಿ ಮತ ಚಲಾಯಿಸಬೇಕಂತಂದು ನಾನು ವಿನಂತಿ ಮಾಡ್ತೀನಿ. ಕುಟುಂಬ ಸಹಿತ ನಾನು ಡಾಕ್ಟರ್ ಕೋಣೈನ್ ಅಂತ ನ್ಯೂರೋ ಫಿಸಿಷಿಯನ್, ನಮ್ಮ ಮಿಸ್ಸೆಸ್ ಡಾಕ್ಟರ್ ಸವಿತಾ ಕೋಣೈನ್ ಅವ್ರು ಗೈನಕೊಲಜಿಸ್ಟ್, ನಮ್ಮ ಮಗ ಡಾಕ್ಟರ್ ಶರಣ್ ಕೋಣೈನ್ ಅವರು MD ಮೆಡಿಸಿನ್ ಅಂತ ಇದ್ದಾರೆ. ಸೊ ನಾವೆಲ್ಲ ಫ್ಯಾಮಿಲಿ ಜೊತೆಯಲ್ಲಿ ಬಂದು ಬಹಳ ಖುಷಿಯಿಂದ ನಾವು ನಮ್ಮ ಮತವನ್ನು ಚಲಾಯಿಸಿದ್ದೀವಿ. ಥ್ಯಾಂಕ್ ಯು. ಈಗ ನಾವು ನೋಡ್ತಾ ಇದ್ದೀವಿ ಅಂದರೆ ಮತಗಟ್ಟೆ ಸಂಖ್ಯೆ 132-132 ಈಗ ಪ್ರತಿಯೊಂದು ಅಂದರೆ ಆ ಕೋಣೆಯನ್ನು ಅಲಂಕಾರ ಮಾಡಲಾಗಿದೆ. ಇನ್ನು ಆ ಗೋಡೆಗಳಲ್ಲಿ ಒಂದಿಷ್ಟು ಮಹಿಳೆಯರ ಚಿತ್ರಗಳನ್ನು ಬಿಡಿಸುವ ಮೂಲಕ ಏನಂದರೆ ಮಹಿಳಾ ಮತದಾರರನ್ನು ಸೆಳೆಯಲ್ಪಡುವ ಒಂದಿಷ್ಟು ಚುನಾವಣಾ ಆಯೋಗ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಇನ್ನು ಈ ಮತಗಟ್ಟೆ ಸಂಖ್ಯೆ 132-133 ಜನ ಅಂದರೆ ಬೆಳಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡುತ್ತಿರುವ ದೃಶ್ಯ ಕೂಡ ನೀವು ನೋಡ್ಬೋದು. ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಮತ್ತು ಯಾವುದೇ ರೀತಿಯ ಚುನಾವಣೆ ಮತದಾನ ಸಂದರ್ಭದಲ್ಲಿ ಗಲಾಟೆ ಆಗದೆ ಇರುವ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆ ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಒಂದಿಷ್ಟು ಜನ ಈಗಾಗಲೇ ಅಂಗವಿಕಲರು ಬಂದು ಕೂಡ ಮತದಾನ ಮಾಡಿರ್ತಕ್ಕಂಥದ್ದು ಮತ್ತು ವಯಸ್ಕರು ಕೂಡ ಏನಂದರೆ ಮತದಾನ ಮಾಡಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೇ ಜನ ಏನಂದರೆ ಹುಮ್ಮಸ್ಸಿನಿಂದ ಬಂದು ಮತಗಟ್ಟೆಗಳಿಗೆ ಆಗಮಿಸಿ ಮತದಾನ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಹೇಳೋದಾದರೆ ಕಲಬುರಗಿಯಲ್ಲಿ ಲೋಕಸಭಾ ಚುನಾವಣೆಗೆ ಮತದಾನ ಬಿರುಸಿನಿಂದ ನಡೆದಿದ್ದು ಕಲಬುರಗಿ ಜನರು ಕೂಡ ಬೆಳಗ್ಗೆಯಿಂದಲೇ ಹುಮ್ಮಸ್ಸಿನಿಂದ ಮತಗಟ್ಟೆಗಳಿಗೆ ಆಗಮಿಸಿ ಮತದಾನ ಮಾಡ್ತಾ ಇದ್ದಾರೆ. ಭೀಮಪ್ಪ, ಮರ್ಕಲ್, ಫ್ರೀಡಮ್ TV, ಕಲಬುರಗಿ.